Hello my dear students, welcome back. So today we are discussing about the one of the measures of skewness, that is the Bowley's coefficient of skewness. So the Bowley's coefficient of skewness is represented using the SQ symbol. Okay, yes, so here is the formula to find the Bowley's coefficient of skewness, that is SQ is equals to Q3 plus Q1 minus 2 into median divided by Q3 minus Q1, correct? So, enide ivattu naavu Bowley's coefficient of skewness, correct? One measure yavudu Carl Pearson's coefficient of skewness, one measure skewness do. Adhe reethi innondu Bowley's coefficient of skewness, correct? So, ee Bowley's coefficient naavu yava symbol inda represent maartivi? S matte suffix Q. ಅದೇ ರೀತಿ ಕಾಲ್ ಪಿಯರ್ಸನ್ಸ್ ನ ಯಾವ ಸಿಂಬಲ್ ಯೂಸ್ ಮಾಡ್ತಿದ್ವಿ? ಎಸ್ ಕೆ, ಕರೆಕ್ಟಾ? ಸೊ ಅದಾದಮೇಲೆ ಇದು ಫಾರ್ಮುಲಾ ನಮಗೆ ಏನು ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಇರ್ತಕ್ಕಂಥ ಫಾರ್ಮುಲಾ ಎಸ್ ಕ್ಯೂ ಇಸ್ ಈಕ್ವಲ್ಸ್ ಟು ದಿಸ್, ಕರೆಕ್ಟಾ? ನಿಮಗೆ ನೆನಪಿದೆ ಏನು Q3 ಮತ್ತು Q1 ಅಂದರೆ ಏನು? ಕ್ವಾರ್ಟೈಲ್ಸ್, ಕರೆಕ್ಟಾ? ನಾವು ಇದ್ರ ಬಗ್ಗೆ ಹಿಂದಿನ ಕ್ಲಾಸಸ್ಸಲ್ಲಿ ಓದಿದ್ದೀವಿ, ಹೌದಾ? ಸೊ Q3 ಪ್ಲಸ್ Q1 ಆ್ಯಂಡ್ 2 ಇಂಟು ಮೀಡಿಯನ್, ಮೀಡಿಯನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಫಸ್ಟ್ ನಾವಿಲ್ಲಿ ಇಂಡಿವಿಜುವಲ್ ಸೀರೀಸಿಗೆ ನೋಡೋಣ. ಏನು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಇಂಡಿವಿಜುವಲ್ ಸೀರೀಸ್ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ಏನಾಗುತ್ತೆ, ಮೊದಲು ನೀವು ಕ್ವಾರ್ಟೈಲ್ Q3 ಮತ್ತು ಕ್ವಾರ್ಟೈಲ್ Q1 ಮತ್ತು ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ನಲ್ಲಿ ಮಾಡಬೇಕಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ? ಮೊದಲು ಮೀನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, ಅದು ಆ ನಂತರ ಮೋಡ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, ಮೋಡ್ ಆದಮೇಲೆ ಏನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, ಅದಾದಮೇಲೆ ಇವೆಲ್ಲ ವ್ಯಾಲ್ಯೂಸನ್ನು ಸ್ಕ್ಯೂನೆಸ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಏನು ಮಾಡಬೇಕು, ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿ, ನಂತರ ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡಿ, ಆ ಇಂಡಿವಿಜುವಲ್ ವ್ಯಾಲ್ಯೂಸನ್ನು ನಮ್ಮ ಸ್ಕ್ಯೂನೆಸ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು, ಕರೆಕ್ಟಾ? ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಇಂಡಿವಿಜುವಲ್ ಸೀರೀಸ್ ಇದು, ದಟ್ ಈಸ್ ಎಕ್ಸ್ 55, 60, 70, 90, 90, 110, 120, 130, 145, 145 and it is 155. ಎಷ್ಟಿದೆ ನಮ್ಮ ಎನ್ ನ ವ್ಯಾಲ್ಯೂ ನೋಡ್ಕೊಳ್ಳೋಣ. 1, 2, 3, 4, 5, 6, 7, 8, 9, 10, 11 ಇಟ್ ಈಸ್, ಕರೆಕ್ಟಾ? ಎನ್ನ ವ್ಯಾಲ್ಯೂ ಎಷ್ಟಿದೆ? 11 ಇದೆ, ಹೌದಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ನಾವೇನು ಮಾಡಿದ್ದೀವಿ, ಡೇಟಾನ ಟ್ಯಾಬ್ಲೆಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಫರ್ದರ್ ಕ್ಯಾಲ್ಕುಲೇಷನ್ಸ್ ನಮಗೆ ಅವಶ್ಯಕತೆ ಇಲ್ಲ, ಸಿನ್ಸ್ ಇದು ಕ್ವಾರ್ಟೈಲ್ಸ್ ಮತ್ತು ಮೀಡಿಯನ್ ಆಗಿರೋದ್ರಿಂದ, ಹೌದಾ? ಸೊ ಇದಾದಮೇಲೆ ಏನು ಮಾಡ್ತೀರಾ, ಮೊದಲು Q1 ಕ್ವಾರ್ಟೈಲ್ 1 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ? ರಿಮೆಂಬರ್, ಅಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದನ್ನು ಸ್ವಲ್ಪ ರಿಕಾಲ್ ಮಾಡಿರಿ. ದಟ್ ಈಸ್ ಸೈಜ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಫೋರ್ತ್ ಐಟಮ್, ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ವ್ಯಾಲ್ಯೂ ಆಫ್ Q1. ಆ್ಯಂಡ್ ಇಲ್ಲಿ ನಮಗೇನು ಎನ್ನ ವ್ಯಾಲ್ಯೂ ಗೊತ್ತಿದೆ, ಎಷ್ಟು? 11, ಕರೆಕ್ಟಾ? ಸೊ ಏನು ಮಾಡಿರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ ಎನ್ನ ವ್ಯಾಲ್ಯೂ, ಸೈಜ್ ಆಫ್ 11 + 1 ಡಿವೈಡ್ ಬೈ ಫೋರ್ತ್ ಐಟಮ್, ಆ್ಯಂಡ್ ಸೈಜ್ ಆಫ್ 11 + 1 ಇಟ್ ಈಸ್ 12 ಡಿವೈಡ್ ಬೈ ಫೋರ್ತ್ ಐಟಮ್. ಸೊ 12 ಡಿವೈಡ್ ಬೈ 4 ಅಂದರೆ ಎಷ್ಟಾಯಿತು? 3rd ಐಟಮ್, ಸೈಜ್ ಆಫ್ 3rd ಐಟಮ್, ಕರೆಕ್ಟಾ? ಈಗ ಇಲ್ಲಿ ಬರ್ರಿ, 3rd ಐಟಮ್ ಎಷ್ಟನೇ ಏನಿದೆ ನೋಡಿರಿ, 1, 2, 3, ದಿಸ್ ಈಸ್ 3rd ಐಟಮ್, ಇಟ್ ಈಸ್ 70. ಸೊ ಅವರ್ Q1 ಈಸ್ ಗೋಯಿಂಗ್ ಟು ಬಿ ಎಷ್ಟು? 70, ಓಕೆನಾ? ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕ್ವಾರ್ಟೈಲ್ 1. ಅದೇ ರೀತಿ ಈಗ Q3ಗೆ ಬರೋಣ. Q3 ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಏನು, ವಿ ಆರ್ ಯೂಸಿಂಗ್ 3 × n + 1 ಡಿವೈಡ್ ಬೈ ಫೋರ್ತ್ ಐಟಮ್, ಕರೆಕ್ಟಾ? ಸೊ ದಟ್ ಈಸ್ Q3 ಈಸ್ ಈಕ್ವಲ್ಸ್ ಟು ಸೈಜ್ ಆಫ್ 3 × n + 1 ಡಿವೈಡೆಡ್ ಬೈ ಫೋರ್ತ್ ಐಟಮ್. ಸೊ ಎನ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ ನಮ್ಮ ಕೆಲಸ. ಸೊ ಸೈಜ್ ಆಫ್ 3 × 11 + 1 ಡಿವೈಡೆಡ್ ಬೈ ಫೋರ್ತ್ ಐಟಮ್, ಆ್ಯಂಡ್ ಸಿಮಿಲರ್ಲಿ ಸೈಜ್ ಆಫ್ 3 × ಕ್ಯಾಲ್ಕುಲೇಷನ್ ಮಾಡಿರಿ, 11 + 1 12 ಡಿವೈಡೆಡ್ ಬೈ ಫೋರ್ತ್ ಐಟಮ್. ಅಗೇನ್ ಸೇಮ್ ಏನಾಗುತ್ತೆ, ನಾವು 12 ಡಿವೈಡೆಡ್ ಬೈ ಫೋರ್ತ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 3rd ಐಟಮ್ ಅಂತ ನಾವು ಡೈರೆಕ್ಟಾಗಿ ಬರೀಬೋದು, ಹೌದಾ? ಸೊ ಸೈಜ್ ಆಫ್ 3rd ಐಟಮ್, ದಟ್ ಈಸ್ 4 1s are 4 3s, ಓಕೆ? ಆ ಥರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ 3 × 3 ಇಟ್ ಈಸ್ 9th ಐಟಮ್, ಕರೆಕ್ಟಾ? ಸೊ ಸೈಜ್ ಆಫ್ 9th ಐಟಮ್ ಎಷ್ಟಿದೆ ನೋಡೋಣ, ಹೌದಾ? ಸೈಜ್ ಎಷ್ಟಿದೆ 9th ಐಟಮ್? 1, 2, 3, 4, 5, 6, 7, 8, 9. 9th ಐಟಮಲ್ಲಿ ಏನಿದೆ, ಇಟ್ ಈಸ್ 145. ಸೊ ಅವರ್ Q3 ವ್ಯಾಲ್ಯೂ ಎಷ್ಟಾಗುತ್ತೆ, ಇಟ್ ಈಸ್ 145.
ಫೈವ್ ಬಂತು, ಕರೆಕ್ಟಾ? ಸೊ ಮತ್ತೆ ನಮ್ಮ ಫಾರ್ಮುಲಾದಲ್ಲಿ ಇನ್ನೂ ಏನಿದೆ, ಕ್ವಾರ್ಟೈಲ್ಸ್ ಆದ ತಕ್ಷಣ ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಕರೆಕ್ಟಾ? ಸೊ ಫಸ್ಟ್ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿರಿ. ಸೈಜ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂತ್ ಐಟಮ್, ಕರೆಕ್ಟಾ? ಸೊ ದಟ್ ಇಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಎಷ್ಟು? ಸೈಜ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂತ್ ಐಟಮ್. ಕನ್ಫ್ಯೂಷನ್ ಬೇಡ. ಏನು ಎಷ್ಟಿದೆ ಇಲ್ಲಿ? ಕ್ವಾರ್ಟೈಲ್ ಆಗಿರೋದ್ರಿಂದ ನಾಲ್ಕು ಭಾಗ, ಮೀಡಿಯನ್ ಆಗಿರೋದ್ರಿಂದ ಎರಡು ಭಾಗ, ಓಕೆನಾ? ಸೊ ಡಿವೈಡೆಡ್ ಬೈ ಟೂ, ಅದು ಡಿವೈಡೆಡ್ ಬೈ ಫೋರ್. ಸೊ ಸೈಜ್ ಆಫ್ ಲೆವೆನ್ ಪ್ಲಸ್ ಒನ್ ಡಿವೈಡ್ ಬೈ ಟೂತ್ ಐಟಮ್, ಎನ್ ವ್ಯಾಲ್ಯೂ ಇಸ್ ಲೆವೆನ್ ಅಗೇನ್, ಕರೆಕ್ಟಾ? ಸೊ ಸೈಜ್ ಆಫ್ ಟ್ವೆಲ್ ಡಿವೈಡೆಡ್ ಬೈ ಟೂತ್ ಐಟಮ್, ಟ್ವೆಲ್ ಡಿವೈಡ್ ಬೈ ಟೂ ಅಂದರೆ ಎಷ್ಟಾಗುತ್ತೆ? ಟೂ ಒನ್ಸ್ ಆ ಟೂ ಸಿಕ್ಸ್ ಆ ಟ್ವೆಲ್, ದೇರ್ ಫೋರ್. ಸೈಜ್ ಆಫ್ ಸಿಕ್ಸ್ತ್ ಐಟಮ್ ದಟ್ ಈಸ್ ಎಷ್ಟಿದೆ ನೋಡೋಣ, ಸಿಕ್ಸ್ತ್ ಐಟಮ್ ಎಷ್ಟಿದೆ ನೋಡ್ರಿ, ದಟ್ ಈಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಟ್ ಈಸ್, ಕರೆಕ್ಟಾ? ಸಿಕ್ಸ್ತ್ ಐಟಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಟೆನ್. ಸೊ ಎಷ್ಟಾಯಿತು ನಮ್ಮ ಮೀಡಿಯನ್ ವ್ಯಾಲ್ಯೂ ಈಗ? ಒನ್ ಟೆನ್ ಇಲ್ಲಿ. ಸೊ ಈ ರೀತಿಯಾಗಿ ಏನು ಮಾಡಬೇಕು, ಫಸ್ಟ್ ಕ್ವಾರ್ಟೈಲ್ಸ್ ವ್ಯಾಲ್ಯೂ ದಟ್ ಈಸ್ ಕ್ಯೂ ಒನ್ ಆ್ಯಂಡ್ ಕ್ಯೂ ತ್ರೀ ಮತ್ತು ಮೀಡಿಯನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ಏನು, ಸಬ್ಸ್ಟಿಟ್ಯೂಟಿಂಗ್ ದೀಸ್ ವ್ಯಾಲ್ಯೂಸ್ ಇನ್ ದ ಆ್ಯಕ್ಚುಯಲ್ ಫಾರ್ಮುಲಾ ಆಫ್ ದ ಬೌಲೀಸ್ ಕೊಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ದಟ್ ಈಸ್ ಏನು, ಎಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ತ್ರೀ ಪ್ಲಸ್ ಕ್ಯೂ ಒನ್ ಮೈನಸ್ ಟೂ ಇಂಟು ಮೀಡಿಯನ್ ಡಿವೈಡೆಡ್ ಬೈ ಕ್ಯೂ ತ್ರೀ ಮೈನಸ್ ಕ್ಯೂ ಒನ್ ಹಿಯರ್. ಓಕೆ, ಸೊ ಫಸ್ಟ್ ಏನು, ಕ್ಯೂ ತ್ರೀ ಎಷ್ಟು ವ್ಯಾಲ್ಯೂ ನಮ್ಮದು ಅಬ್ಸರ್ವ್ ಮಾಡ್ಬೋದು, ಸಾರಿ ಫಸ್ಟ್ ಕ್ಯೂ ತ್ರೀ, ಕ್ಯೂ ತ್ರೀನ ವ್ಯಾಲ್ಯೂ ಇಟ್ ಈಸ್ 145. ಸೊ ಸಬ್ಸ್ಟಿಟ್ಯೂಟೆಡ್ 145. ಅದೇ ರೀತಿ ಕ್ಯೂ ಒನ್ನ ವ್ಯಾಲ್ಯೂ ಎಷ್ಟು, 70. ಸೊ ಇಟ್ ಈಸ್ 70. ಅದೇ ರೀತಿ ಲಾಸ್ಟ್ ಇಟ್ ಈಸ್ ಮೀಡಿಯನ್ನ ವ್ಯಾಲ್ಯೂ ಎಷ್ಟಿದೆ, 110 ಇರೋದ್ರಿಂದ ಮೀಡಿಯನ್ನ ವ್ಯಾಲ್ಯೂ 2 ಇಂಟು ಮೀಡಿಯನ್, ಕರೆಕ್ಟಾ? ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ, 2 ಇಂಟು ಮೀಡಿಯನ್ ದಟ್ ಈಸ್ 110. ಸೊ ಇದಾದಮೇಲೆ ಆ್ಯಸ್ ಯೂಶ್ವಲ್ ಮತ್ತೆ ಕ್ಯೂ ತ್ರೀ 145 ಮೈನಸ್ ಕ್ಯೂ ಒನ್ ಇಟ್ ಈಸ್ 70 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಹೌದಾ? ಸೊ ಇದಾದಮೇಲೆ ಏನು ಮಾಡ್ತೀರಾ, ನೆಕ್ಸ್ಟ್ ಫಸ್ಟ್ 145 ಪ್ಲಸ್ 70 ಮಾಡ್ಕೊಳ್ರಿ, ಇಟ್ ಈಸ್ ಗೋಯಿಂಗ್ ಟು ಬಿ 215 ಮೈನಸ್ ಆ್ಯಸ್ ಇಟ್ ಈಸ್ 2 ಇಂಟು 110 ದಟ್ ಈಸ್ 220 ಡಿವೈಡೆಡ್ ಬೈ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ, 145 ಮೈನಸ್ 70 ಇಟ್ ಈಸ್ 75. ಅದಾದಮೇಲೆ ಇವೆರಡನ್ನ ಮೈನಸ್ ಮಾಡಿರಿ, ದಟ್ ಈಸ್ 215 ಮೈನಸ್ 220 ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ವ್ಯಾಲ್ಯೂ ಮೈನಸ್ 5 ಡಿವೈಡೆಡ್ ಬೈ 75 ಆ್ಯಸ್ ಇಟ್ ಈಸ್. ಸೊ ಇದನ್ನು ಮೈನಸ್ 7 ಡಿವೈಡೆಡ್ ಬೈ 75 ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಸ್ಕ್ಯೂನೆಸ್, ದಟ್ ಈಸ್ ಕ್ಯೂ ಎಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ 0.0667. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಬೌಲೀಸ್ ಕೊಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಫಾರ್ಮುಲಾ ಏನು, ಕ್ಯೂ ತ್ರೀ ಪ್ಲಸ್ ಕ್ಯೂ ಒನ್ ಮೈನಸ್ 2 ಮೀಡಿಯನ್ ಇನ್ ಡಿವೈಡೆಡ್ ಬೈ ಕ್ಯೂ ತ್ರೀ ಮೈನಸ್ ಕ್ಯೂ ಒನ್. ಫಸ್ಟ್ ಫೈಂಡ್ ಔಟ್ ದ ಕ್ವಾರ್ಟೈಲ್ ವ್ಯಾಲ್ಯೂಸ್, ದೆನ್ ಫೈಂಡ್ ಔಟ್ ದ ಮೀಡಿಯನ್ ವ್ಯಾಲ್ಯೂ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್ ಇನ್ ದ ಮೇನ್ ಫಾರ್ಮುಲಾ ಟು ಫೈಂಡ್ ದ ಕೊಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ದಟ್ ಈಸ್ ಬೌಲೀಸ್ ಕೊಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಥ್ಯಾಂಕ್ ಯು.